ನಮಸ್ಕಾರ ವೀಕ್ಷಕರೇ, ಅಮ್ಮಗು ವಾರ್ತೆಗಳಿಗೆ ಸ್ವಾಗತ. ನಾನು ಯಶವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡೋಣ ಬನ್ನಿ. ಮಾಜಿ ಶಾಸಕ ಹಾಗೂ ಜಿಲ್ಲೆಯ ನುರಿತ ರಾಜಕಾರಣಿ ಕೆಎನ್ ರಾಜಣ್ಣ ಅವರು ತಮ್ಮ ಪುತ್ರ ಆರ್ ರಾಜೇಂದ್ರ ಅವರನ್ನ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿಕೊಳ್ಳುವ ಮೂಲಕ ತಮ್ಮ ಶಕ್ತಿಯನ್ನ ತೋರಿಸಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಾಜಿ ಶಾಸಕ ಹಾಗೂ ಜಿಲ್ಲೆಯ ನುರಿತ ರಾಜಕಾರಣಿ ಕೆಎನ್ ರಾಜಣ್ಣರವರು ತಮ್ಮ ಪುತ್ರ ಆರ್ ರಾಜೇಂದ್ರರವರನ್ನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲ್ಲಿಸಿಕೊಳ್ಳುವ ಮೂಲಕ ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಕೆಎನ್ ರಾಜಣ್ಣರವರ ಹೆಸರು ಚಿರಪರಿಚಿತ. ರಾಜಕೀಯ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದರೂ ಕೂಡ ಒಮ್ಮೆ ಕೂಡ ಸಚಿವರಾಗುವ ಯೋಗ ಮಾತ್ರ ಕೂಡಿ ಬರಲಿಲ್ಲ. ಸಂಘಟನೆಯ ಚತುರರಾಗಿರುವ ರಾಜಣ್ಣರವರು ಒಮ್ಮೆ ಒಂದು ಬಾರಿ ನಿರ್ಧಾರ ತೆಗೆದುಕೊಂಡರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಿಕೊಳ್ಳುವುದಿಲ್ಲ. ತಮ್ಮ ಮಗ ರಾಜೇಂದ್ರನಿಗೆ ಈ ಬಾರಿ ಟಿಕೆಟ್ ನೀಡಬೇಕು ಅಂತ ಪಕ್ಷದ ವರಿಷ್ಠರ ಗಮನಕ್ಕೆ ರಾಜಣ್ಣರವರು ತಂದರಾದರೂ ವರಿಷ್ಠರು ಯಾವುದೇ ಸಬೂಬು ಇಲ್ಲದೆ ರಾಜೇಂದ್ರರಿಗೆ ಪಕ್ಷದಿಂದ ಟಿಕೆಟ್ ನೀಡಿದರು. ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೆಲವೇ ಮತಗಳ ಅಂತರದಿಂದ ರಾಜೇಂದ್ರ ಪರಾಭವಗೊಂಡಿದ್ದರು. ಈ ಬಾರಿ ರಾಜೇಂದ್ರ ಸುಲಭವಾಗಿ ಗೆಲುವು ಸಾಧಿಸುವಂತೆ ಜಿಲ್ಲೆಯ ಇಡೀ ಕಾಂಗ್ರೆಸ್ ಮುಖಂಡರೇ ಒಗ್ಗಟ್ಟಿನಿಂದ ಶ್ರಮಿಸಿದ್ದರ ಫಲ. ಜೊತೆಗೆ ಬಿಜೆಪಿಯ ಕೆಲವರು ಈ ಚುನಾವಣೆಯಲ್ಲಿ ರಾಜೇಂದ್ರರಿಗೆ ಮತ ನೀಡುವ ಮೂಲಕ ತಮ್ಮಗಳ ಋಣ ತೀರಿಸಿದ್ದಾರೆ ಅಂತ ರಾಜಕೀಯ ವಲಯದಲ್ಲೇ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ರಾಜೇಂದ್ರ ಪರವಾಗಿ ಚುನಾವಣಾ ಪ್ರಚಾರ ಸಭೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಪಕ್ಷದ ಮುಖಂಡರುಗಳು ಆಗಮಿಸಿ ರಾಜೇಂದ್ರರಿಗೆ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿದ್ದು ಫಲದಾಯಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ರಾಜೇಂದ್ರ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು ರಾಜಣ್ಣರವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮತ್ತಷ್ಟು ಬಲ ಬಂದಂತಾಗಿದೆ. ರಾಜಣ್ಣರವರು ಕೂಡ ಸಹಕಾರ ಕ್ಷೇತ್ರದ ಮೂಲಕ ರೈತರಿಗೆ ಸಾಕಷ್ಟು ಅನುಕೂಲ ಕಲ್ಪಿಸಿದ್ದು ರಾಜೇಂದ್ರ ಗೆಲುವಿಗೆ ಶ್ರೀರಕ್ಷೆಯಾಗಿದೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮ್ಮಗು ಟಿವಿ, ತುಮಕೂರು. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಕ್ಕೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಪರಾಭವಗೊಂಡಿದ್ದು ಎರಡು ಪಕ್ಷಗಳ ಮುಖಂಡರಿಗೆ ತೀವ್ರ ಮುಖಭಂಗವಾಗಿದೆ. ಇದರ ಒಂದು ವರದಿ ಇದೆ, ನೋಡ್ಕೊಬನ್ನಿ. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಕ್ಕೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಪರಾಭವಗೊಂಡಿದ್ದು ಎರಡೂ ಪಕ್ಷಗಳ ಮುಖಂಡರುಗಳಿಗೆ ತೀವ್ರ ಮುಖಭಂಗ ಉಂಟಾಗಿದೆ. ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಸಮರ್ಥರಿಲ್ಲವೆಂಬ ನೆಪ ಒಡ್ಡಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಲೋಕೇಶ್ ಗೌಡ ಅವರನ್ನು ಬಿಜೆಪಿ ಅಭ್ಯರ್ಥಿಯನ್ನಾಗಿ ಕರೆತಂದು ಅವರನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಬಿಜೆಪಿ ಮುಖಂಡರುಗಳು ವಿಫಲರಾಗಿದ್ದಾರೆ. ಜಿಲ್ಲೆಯಲ್ಲಿ ಲೋಕೇಶ್ ಗೌಡ ಯಾರೆಂಬುದನ್ನು ಮತದಾರರಿಗೆ ಮಾಹಿತಿಯೇ ಇರಲಿಲ್ಲ. ಹೊಸಬರನ್ನು ಕರೆತಂದು ಅವರಿಗೆ ಪಕ್ಷದಿಂದ ಟಿಕೆಟ್ ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ ಅಭ್ಯರ್ಥಿಯಾಗಿರುವ ಲೋಕೇಶ್ ಗೌಡರನ್ನು ಶತಾಯಗತಾಯ ಗೆಲ್ಲಿಸಿಕೊಳ್ಳುತ್ತೇವೆಂಬ ಸಂಕಲ್ಪವನ್ನು ಜಿಲ್ಲೆಯ ಇಬ್ಬರು ಸಚಿವರು, ಸಂಸದರು, ಬಿಜೆಪಿ ಶಾಸಕರುಗಳು ಕೈಗೊಂಡರಾದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಜಿಲ್ಲೆಯಲ್ಲಿ ಇಬ್ಬರು ಸಚಿವರು, ಸಂಸದರು, ಬಿಜೆಪಿ ಶಾಸಕರುಗಳ ಜೊತೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದರೂ ಕೂಡ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಜೆಡಿಎಸ್ನಿಂದ ಸ್ಪರ್ಧಿಸಿರುವ ಮಾಜಿ ಅಧಿಕಾರಿ ಅನಿಲ್ ಕುಮಾರ್ ಕೂಡ ಈ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದಾರೆ. ಸೇವೆಯಲ್ಲಿದ್ದ ಅನಿಲ್ ಕುಮಾರ್ಗೆ ಪಕ್ಷದಿಂದ ಟಿಕೆಟ್ ನೀಡುವ ಉದ್ದೇಶದಿಂದಲೇ ಅವರಿಗೆ ಸ್ವಯಂ ನಿವೃತ್ತಿಯನ್ನು ಕೊಡಿಸಿ ಜೆಡಿಎಸ್ ಪಕ್ಷಕ್ಕೆ ಕರೆತಂದು ಅವರಿಗೆ ಟಿಕೆಟ್ ನೀಡಿದರಾದರೂ ಅವರನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಪಕ್ಷದ ವರಿಷ್ಠರುಗಳು ವಿಫಲರಾಗಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿರವರು ಅಭ್ಯರ್ಥಿ ಅನಿಲ್ ಪರ ಜಿಲ್ಲೆಯಲ್ಲಿ ಸಭೆಗಳನ್ನು ನಡೆಸಿ ಮನವಿ ಮಾಡಿಕೊಂಡರೂ ಕೂಡ ಯಾವುದೇ ಪ್ರಯೋಜನವಾಗದೆ ಮೂರನೇ ಸ್ಥಾನಕ್ಕೆ ತಲುಪಿದ್ದಾರೆ. ಒಟ್ಟಾರೆ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಜೆಡಿಎಸ್ಗೆ ಅಲೆಯಿಲ್ಲದ ಕಾರಣ ಅಭ್ಯರ್ಥಿಗಳು ಪರಾಭವಗೊಳ್ಳಲು ಕಾರಣವಾಗಿದೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ವಿಧಾನ ಪರಿಷತ್ತು ಚುನಾವಣೆಗೆ ಫಲಿತಾಂಶ ಹೊರಬಿದ್ದಿದೆ. ಕೋಲಾರ ಚಿಕ್ಕಬಳ್ಳಾಪುರ ಪರಿಷತ್ತು ಚುನಾವಣೆ ಸುಧಾಕರ್ ಮತ್ತು ರಮೇಶ್ ಕುಮಾರ್ ನಡುವೆ ಪ್ರತಿಷ್ಠೆಯ ಕಾಳಗವಾಗಿತ್ತು. ದಳಪತಿಗಳಿಗೆ ಜೆಡಿಎಸ್ ಗೆಲ್ಲುವುದಕ್ಕಿಂತ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವುದೇ ಇಂಪಾರ್ಟೆಂಟ್ ಆಗಿತ್ತು. ಆದರೆ ಇದೆಲ್ಲದಕ್ಕೂ ಸೆಡ್ಡು ಹೊಡೆದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಯಶಸ್ವಿಯಾಗಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಎಂಎಲ್ ಅನಿಲ್, ಜೆಡಿಎಸ್ ಪಕ್ಷದಿಂದ ಒಕ್ಕಲೇರಿ ರಾಮು, ಬಿಜೆಪಿಯಿಂದ ವೇಣುಗೋಪಾಲ್ ಚುನಾವಣಾ ಕಣದಲ್ಲಿದ್ದರು. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ, ಕೋಲಾರ ಉಸ್ತುವಾರಿ ಸಚಿವ ಮುನಿರತ್ನಂಗೆ ಅನರ್ಹ ಶಾಸಕರನ್ನಾಗಿ ಮಾಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮೇಲೆ ಸೇಡು ತೀರಿಸಿಕೊಳ್ಳಲು ಶತಾಯಗತಾಯ ಪ್ರಯತ್ನಿಸಿದರು. ಆದರೆ ಮತದಾರ ಪ್ರಭು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಸಚಿವ ಸುಧಾಕರ್ ಅಂಡ್ ಟೀಮ್ಗೆ ಭಾರಿ ಮುಖಭಂಗ ಉಂಟು ಮಾಡುವಂತೆ ಮಾಡಿದ್ದಾರೆ.
ಒಟ್ಟು ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿದ್ದು ಬಂಗಾರಪೇಟೆ ಕೆಜಿಎಫ್ ಶ್ರೀನಿವಾಸಪುರ ಮಾಲೂರು ಶಿಡ್ಲಘಟ್ಟ ಬಾಗೇಪಲ್ಲಿ ಗೌರಿಬಿದನೂರಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದು ಚಿಂತಾಮಣಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಮುಳುಬಾಗಿಲು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಕೋಲಾರ ಜೆಡಿಎಸ್ ಪಕ್ಷದ ಶಾಸಕ ಸೇರಿ 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಕ್ಕೆ ನಿಂತಿದ್ದರು ಸಚಿವ ಸುಧಾಕರ್ ಕ್ಷೇತ್ರ ಚಿಕ್ಕಬಳ್ಳಾಪುರ ಮುಳುಬಾಗಿಲು ಹಾಲಿ ಶಾಸಕ ಹೆಚ್ ನಾಗೇಶ್ ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ ಕೋಲಾರದ ಮಾಜಿ ಶಾಸಕ ವರ್ತೂರು ಪ್ರಕಾಶ್ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷ ಬಿಜೆಪಿಗೆ ಸೇರ್ಪಡೆಯಾಗಿ ಬಿಜೆಪಿ ಬೆಂಬಲಕ್ಕೆ ನಿಂತಿದ್ದರು ಚಿಂತಾಮಣಿ ಹಾಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮೇಲೂರು ರವಿಕುಮಾರ್ ಶ್ರೀನಿವಾಸಪುರ ಮಾಜಿ ಶಾಸಕ ವೆಂಕಟ ಶಿವಾರೆಡ್ಡಿ ಗೌರಿಬಿದನೂರಿನ ಕೆಂಪರಾಜು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಜೆಡಿಎಸ್ ಪಕ್ಷದ ಬೆಂಬಲಕ್ಕೆ ನಿಂತಿದ್ದರು ಮೂರು ಪಕ್ಷಗಳು ಹಣದ ಹೊಳೆಯನ್ನೇ ಹರಿಸಿದವು ಕಾಂಗ್ರೆಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತು ಕೈಸುಟ್ಟುಕೊಂಡಿದ್ದರು ಈ ಬಾರಿ ಅದೇ ಸಿಂಪತಿ ಅನಿಲ್ ಕುಮಾರ್ ಗೆಲುವು ಸಾಧಿಸಲು ವರ್ಕೌಟ್ ಆಗಿದೆ ಇನ್ನು ತೀವ್ರ ಕುತೂಹಲ ಮೂಡಿಸಿದ್ದ ಕೋಲಾರ ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಕಾರ್ಯ ತಡವಾಗಿ ಆರಂಭವಾಗಿತ್ತು ಮೊದಲನೇ ಸುತ್ತಿನಿಂದಲೂ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದ ಎಂಎಲ್ ಅನಿಲ್ ಕುಮಾರ್ ನಾಲ್ಕನೇ ಸುತ್ತಿನ ಮತ ಎಣಿಕೆಯಲ್ಲಿ 598 ಮತಗಳ ಅಂತರದಲ್ಲಿ ಜಯಭೇರಿ ಬಾರಿಸಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಭದ್ರಕೋಟೆ ಎಂಬುದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದೆ ವೆಂಕಟಾಚಲಪತಿ ಅಮೋಘ ಟಿವಿ ಚಿಂತಾಮಣಿ ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋಲಿನ ರುಚಿ ಕಂಡಿದ್ದ ಅನಿಲ್ ಕುಮಾರ್ ಈ ಬಾರಿ ಗೆಲುವಿನ ನಗೆ ಬೀರಿದ್ದಾರೆ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ವೇಣುಗೋಪಾಲ್ ವಿರುದ್ಧ ಅನಾಮತ್ತು 592 ಮತಗಳ ಅಂತರದಿಂದ ಗೆಲುವು ಸಾಧಿಸುವ ಮೂಲಕ ನಿಷ್ಠಾವಂತರಿಗೆ ಇದು ಕಾಲವಯ್ಯ ಎಂದು ನಿರೂಪಿಸಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಒಟ್ಟಾರೆ 5589 ಮತಗಳ ಪೈಕಿ 5587 ಮತಗಳು ಚಲಾವಣೆಯಾಗಿದೆ ಇದರಲ್ಲಿ 177 ಮತಗಳು ಕುಲಗೆಟ್ಟು ಮತಗಳಾಗಿದ್ದು ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲ್ 1682 ಮತಗಳನ್ನು ಪಡೆದು ಎರಡನೇ ಸ್ಥಾನಕ್ಕೆ ತೃಪ್ತಿ ಹೊಂದಿದ್ದಾರೆ ಇನ್ನು ಭರವಸೆಯ ಮೇರು ಪರ್ವತದಲ್ಲಿದ್ದ ಜೆಡಿಎಸ್ ಅಭ್ಯರ್ಥಿ ಒಕ್ಕಲೇರಿ ರಾಮು 1438 ಮತಗಳನ್ನು ಪಡೆದು ತೀವ್ರ ಹಿನ್ನಡೆ ಅನುಭವಿಸಿದ್ದಾರೆ ಒಟ್ಟಿನಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮತಗಳನ್ನು ಹೊಂದಿದ್ದ ಕಾಂಗ್ರೆಸ್ ಗೆಲುವು ಕಾಂಗ್ರೆಸ್ ವಲಯದಲ್ಲಿ ಸಂತಸವನ್ನು ತಂದಿದೆ ಗೆಲ್ತಾರೆ ಅಂತ ನಮ್ಗೆ ಅನ್ಕೊಂಡಿದೀವಿ ನಮ್ಮ ಟಾರ್ಗೆಟ್ ಏನಿತ್ತು ಆ ಟಾರ್ಗೆಟ್ ಪ್ರಕಾರವಾಗಿ ನಾವು ಮೆಜಾರಿಟಿ ಬಂದುಬಿಟ್ಟು ಒಂದು 300-400 ಓಟು ಅಂದ್ಕೊಂಡಿದ್ದೀವಿ 400 ಪ್ಲಸ್ಸೇ ಬಂತು ನಮ್ಮ ಟಾರ್ಗೆಟ್ಗಿಂತ ಪ್ಲಸ್ ಆಗಿದೆ ಮೈನಸ್ ಏನೂ ಆಗಿಲ್ಲ ಗೆದ್ದಿದ್ದಾರೆ ಸಂತೋಷ ನಾನು ಗ್ರಾಮ ಪಂಚಾಯತಿ ಮೆಂಬರ್ಸ್ ಅನ್ನು ಮುನ್ಸಿಪಾಲ್ಟಿ ಮೆಂಬರ್ಸ್ ಧನ್ಯವಾದಿ ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಮುನ್ಸಿಪಾಲ್ಟಿ ಮೆಂಬರ್ಸ್ ಏನೇ ಸಮಸ್ಯೆ ಇದ್ದರೂ ಖಂಡಿತವಾಗ್ಲೂ ಅವ್ರು ತೊಂದರೆ ಮಾಡಿ ಅವ್ರ ಕೆಲಸಗಳನ್ನು ಮಾಡುವಂತೆ ಅನಿಸ್ತಾರೆ ಅನಿಲ ಕೈಯಲ್ಲಿ ಅನಿಲ ನಾನು ಇಟ್ಕೊಂಡು ಆ ಕೆಲಸವನ್ನು ಮಾಡಬೇಕು ಹಣದ ಹೊಳೆ ಅರಿತಲ್ಲ ಸರ್ ಕ್ಷೇತ್ರದಲ್ಲಿ ಹಣದ ಒಲೆ ಹತ್ತಿದ್ದಕ್ಕೆ ಅವರಿಗೆ ಜನ ಮರ್ಯಾದೆ ಕೊಟ್ಟಿಲ್ಲ ಹಣದ ಒಲೆಗೆ ಯಾರು ಬಂದ್ಬಿಟ್ಟು ಮರ್ಯಾದೆ ಕೊಡೋದಿಲ್ಲ ಅನ್ನಕ್ಕೆ ಓಟ್ ಹಾಕೋದಿಲ್ಲ ಅನ್ನೋದಕ್ಕೆ ಪ್ರೂಫ್ ಇದೊಂದೇ ನಿಷ್ಠಾವಂತರಿಗೆ ಆ ಲೀಡರ್ಸು ಆ ಲೋಕಲ್ ಇರ್ತಕ್ಕಂಥ ಲೀಡರ್ಸು ಅವ್ರವ್ರಿಗೆ ಗೌರವ ಕೊಟ್ಟು ಓಟ್ ಹಾಕುವಂತಂದ್ರೆ ಆಗ್ತಾರೆ ಅನ್ನೋದಕ್ಕೆ ಈ ಒಂದು ಎಲೆಕ್ಷನ್ ನಿಮಗೆ ನಿದರ್ಶನ ಆಗಿದೆ ಈ ಗೆಲುವು ನನಗೆ ನಿರೀಕ್ಷೆ ಇತ್ತು ಆದರೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಹಣದ ಹೊಳೆ ಅರಿಸಿ ಗೆಲುವು ನಿಶ್ಚಿತ ಎಂಬ ಭ್ರಮಾಲೋಕದಲ್ಲಿ ಇದ್ದರು ಆದರೆ ಕಳೆದ ಬಾರಿ ಅನಿಲ್ ಸೋತಿದ್ದು ಇದನ್ನು ಅರಿತ ಪ್ರಜ್ಞಾವಂತ ಮತದಾರರು ಈ ಬಾರಿ ಅವರಿಗೆ ಆಶೀರ್ವಾದ ಮಾಡಿ ಹಾರೈಸಿದ್ದಾರೆ ಇದು ಅವರೊಬ್ಬರ ಗೆಲುವಲ್ಲ ಪ್ರತಿಯೊಬ್ಬ ಪ್ರಜ್ಞಾವಂತ ಮತದಾರರ ಗೆಲುವು ಮುಂದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎರಡೂ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲೆಂದು ಹಾರೈಸೋಣ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಧಾನ ಪರಿಷತ್ನ ಚುನಾವಣೆ ಫಲಿತಾಂಶ ಬಹುಶಃ ನಮ್ಮೆಲ್ಲರಿಗೂ ಎರಡು ಜಿಲ್ಲೆಯ ನಾಯಕರಿಗೆ ಒಂದು ರೀತಿಯಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ಇನ್ನೂ ನಂಬಿಕೆ ಉಳಿದಿದೆ ಅಂತಕ್ಕಂಥದ್ದು ಈಗ ಖಾತ್ರಿ ಆಯಿತು ನಮ್ಮ ವಿರೋಧ ಪಕ್ಷಗಳು ಎರಡು ಪಕ್ಷಗಳು ಹಣದ ಹೊಳೆ ಅಂದರೆ ಅದಕ್ಕೆ ಅದು ಬೇರೆ ಅದು ಸುನಾಮಿ ಅಂತ ಹೇಳ್ಬೋದು ರಾಜಕಾರಣವನ್ನು ಈ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಅದರಲ್ಲೂ ಪಾಪ ಮುಕ್ತ ಮತದಾರರು ಗ್ರಾಮ ಪಂಚಾಯಿತಿಯಿಂದ ಗೆದ್ದಿರ್ತಕ್ಕಂಥವರು ಭಾಳಷ್ಟು ಜನ ಅವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ ಅಂತ ಮುಕ್ತ ಮತದಾರರನ್ನು ಹಣದಿಂದ ಖರೀದಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದಾರಲ್ಲ ಬಹುಶಃ ಇದು ಪ್ರಜಾಪ್ರಭುತ್ವದ ಕೊಲೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಆದರೂ ಇವತ್ತು ಜನರಲ್ಲಿ ನಂಬಿಕೆ ವಿಶ್ವಾಸ ನಾಯಕರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಪಕ್ಷದ ಮೇಲೆ ಇರ್ತಕ್ಕಂಥ ಗೌರವ ಇವತ್ತು ಅನಿಲ್ ಕುಮಾರ್ ಅವ್ರಿಗೆ ಅವರ ಜಯಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಎಸ್ ಲಕ್ಷ್ಮೀಪತಿ ಅಮ್ಮಗ ಟಿವಿ ಕೋಲಾರ
ಸೇನಾ ಹೆಲಿಕಾಪ್ಟರ್ ಅಪಘಾತದಲ್ಲಿ ಹುತಾತ್ಮರಾದ ಸಿಡಿಎಸ್ ಬಿಪಿನ್ ರಾವತ್ ಹಾಗೂ ಇತರೆ ಸೈನಿಕ ಅಧಿಕಾರಿಗಳಿಗೆ ನಗರದಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ನಿವೃತ್ತ ಸೈನಿಕರು ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಇತರೆ ನಾಗರಿಕರು ಚಿಂತಾಮಣಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ನಗರದ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದ ಎನ್ಸಿಸಿ ಎನ್ಎಸ್ಎಸ್ ಸರ್ಕಾರಿ ಮಹಿಳಾ ಕಾಲೇಜಿನ ಎನ್ಸಿಸಿ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಸರ್ಕಾರಿ ಬಾಲಕರ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಬೃಹತ್ ಸಂಖ್ಯೆಯಲ್ಲಿ ಜಮಾವಣೆಯಾಗಿ ಬ್ಯಾಂಡ್ ಸೆಟ್ನೊಂದಿಗೆ ತೆರಳುತ್ತಿದ್ದು ಜಾಥಾ ಆಕರ್ಷಣೀಯವಾಗಿತ್ತು ಕಾಲೇಜುಗಳಿಂದ ರಾಷ್ಟ್ರಧ್ವಜವನ್ನು ಹಿಡಿದು ಆಗಮಿಸಿದ ವಿದ್ಯಾರ್ಥಿಗಳು ಒಟ್ಟಾಗಿ ಜಮಾವಣೆಯಾಗಿ ದೇಶದ ಭಕ್ತಿಯ ಘೋಷಣೆಗಳನ್ನು ಕೂಗುತ್ತಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಮೆರವಣಿಗೆ ನಡೆಸಿದರು ಜೈ ಬೋಲೋ ಭಾರತ್ ಮಾತಾ ಕಿ ವಂದೇ ಮಾತರಂ ಜೈ ಜವಾನ್ ಜೈ ಕಿಸಾನ್ ಮುಂತಾದ ಘೋಷಣೆಗಳನ್ನು ಪ್ರತಿಧ್ವನಿಸುತ್ತಿದ್ದವು ಇನ್ನೂ ಅದ್ಧೂರಿ ಮೆರವಣಿಗೆ ಸಾರ್ವಜನಿಕರ ಗಮನ ಸೆಳೆಯಿತು ನಗರದ ಬೆಂಗಳೂರು ವೃತ್ತದಲ್ಲಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಮಾನವ ಸರಪಳಿ ನಿರ್ಮಿಸಿ ಮೌನಾಚರಣೆ ಮಾಡಿದರು ಬಿಪಿನ್ ರಾವತ್ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ಹಲವಾರು ನಾಯಕರು ಮಾತನಾಡಿ ದೇಶದ ಸೈನ್ಯದ ಗುಣಗಾನ ಮಾಡಿ ಹುತಾತ್ಮರದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು जिनका अपूर्णीय क्षति हुई है जिनके निधन होने से एक हादसा हुआ जिसमें 13 अन्य सैन्य अधिकारी भी शहीद हो गए बहुत ही दुखद घटना थी है और ये श्रद्धांजलि का कार्यक्रम उसके लिए आयोजित किया गया था और चिंतामणि नगर के सभी वासियों ने यहाँ आकर इतनी ज़्यादा नंबरों में यहाँ पर आए और अपनी श्रद्धांजलि दी ये एक बहुत बड़ी बात है ये यहाँ का देश प्रेम और हमारे यहाँ जो देश प्रेमी होने का जज्बा है लोगों के बीच में वो दर्शाता है और ये जो क्षति हुई है देश को इसका बहुत ज़्यादा नुकसान हुआ है देश को और इसका कोई भी पूर्ति नहीं कर सकता है लेकिन जो देश प्रेम है लोगों में और जिस तरह से आपस में सभी मिलजुल करके रहते हैं उससे आशा करते हैं कि हमेशा इसी तरह का देश प्रेम बना रहेगा धन्यवाद ಈ ಸಂದರ್ಭದಲ್ಲಿ ಎಎಸ್ಪಿ ಕುಶಾಲ್ ಚೌಕ್ಸೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಕೆ ಶಾರದಾ ಎನ್ಎಸ್ಎಸ್ ಅಧಿಕಾರಿ ಅಶ್ವತಪ್ಪ ಮಹಿಳಾ ಕಾಲೇಜಿನ ಎನ್ಸಿಸಿ ಅಧಿಕಾರಿ ಶ್ರೀದೇವಿ ಮುಂತಾದ ಪದಾಧಿಕಾರಿಗಳು ಭಾಗವಹಿಸಿದ್ದರು ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ಅನಿಲ್ ಕುಮಾರ್ ಜಯಭೇರಿ ಸಾಧಿಸಿದ ಹಿನ್ನೆಲೆ ಗೌರಿಬಿದನೂರಿನಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ ಇದೇ ವೇಳೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್ಎನ್ ಪ್ರಕಾಶ್ ರೆಡ್ಡಿ ಮಾತನಾಡಿ ರಾಜ್ಯದಲ್ಲಿ ಅತಿ ಕುತೂಹಲ ಕೆರಳಿಸಿದ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ಶುಭ ಸೂಚನೆ ನೀಡಿದೆ ಆಡಳಿತ ಪಕ್ಷದ 12 ಅಭ್ಯರ್ಥಿಗಳು ಗೆದ್ದಿದ್ದು ವಿರೋಧ ಪಕ್ಷವಾದ ಕಾಂಗ್ರೆಸ್ 11 ಮತ್ತು ಬಂಡಾಯ ಅಭ್ಯರ್ಥಿ 1 ಗೆದ್ದಿದ್ದು ಇದರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತೆ ಆಡಳಿತದ ಚುಕ್ಕಾಣಿ ಹಿಡಿಯುವುದರಲ್ಲಿ ಸಂಶಯವಿಲ್ಲ ಇನ್ನು ಬಾಕಿ ಇರುವ ಉಪಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ ಎಂದರು ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರು ಮತದಾರರಿಗೆ ಹಣ ಹಂಚಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅಪಮೌಲ್ಯಗೊಳಿಸಿದರು ಆದರೆ ಇಲ್ಲಿ ಹಣ ಕೆಲಸ ಮಾಡಿಲ್ಲ ಪ್ರಬುದ್ಧ ಮತದಾರ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಹಣ ಕೆಲಸ ಮಾಡುವುದಿಲ್ಲ ಇಲ್ಲಿ ಕೆಲವು ಬಣದ ಮುಖಂಡರು ಇದನ್ನು ಅರಿಯಬೇಕು ಎಂದು ವ್ಯಂಗ್ಯವಾಡಿದರು ಇನ್ನು ಇದೇ ತಿಂಗಳು ನಗರಸಭೆಗೆ 10ನೇ ವಾರ್ಡು ಚುನಾವಣೆ ನಡೆಯಲಿದೆ ಇಲ್ಲಿ ಸಹ ನಾವು ಮತ್ತು ನಮ್ಮ ಮುಖಂಡರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲಿದ್ದೇವೆ ಎಂದರು ಸಂತೋಷಕರ ವಿಚಾರ ಸಂತೋಷಕರ ವಿಷಯ ರಾಜ್ಯಾದ್ಯಂತ ಅನಿಲ್ ಕುಮಾರ್ ಅವರನ್ನ ಸೇರಿಕೊಂಡು ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಜೈಬೇರಿಯನ್ನು ಬಾರಿಸಿದೆ 12 ಸ್ಥಾನಗಳನ್ನು ಬಿಜೆಪಿ ಪಡೆದಿದ್ದರೆ 11 ಸ್ಥಾನ ಮತ್ತು ಕಾಂಗ್ರೆಸ್ನ ಪಕ್ಷೇತರ ಅಭ್ಯರ್ಥಿ ಬಂಡಾಯ ಅಭ್ಯರ್ಥಿ ಒಟ್ಟು 12 ಸ್ಥಾನಗಳನ್ನು ಕಾಂಗ್ರೆಸ್ ಪಡೆದ ಹಾಗಾಗಿದೆ 12 ಇವತ್ತು ಏನು ಸಮಬಲವನ್ನು ಹೊಂದಿದ್ದೇವೆ ಒಂದು JDSನ್ನು ಹೊಂದಿದೆ ಹಾಗಾಗಿ ರಾಜ್ಯದ ಈ ಒಂದು ಮುಂದಿನ ಚುನಾವಣೆಗಳಿಗೆ ಇದೊಂದು ದಿಕ್ಸೂಚಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ವಿಧಾನ ಪರಿಷತ್ ಚುನಾವಣೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ ಆಗಲಿದೆ ಅಂತ ಹಾಗಾಗಿ ನಾನು ಮತ್ತೆ ಅದನ್ನ ಒತ್ತಿ ಹೇಳ್ತಾ ಇದ್ದೀನಿ ಇದು ಮುಂದಿನ ವಿಧಾನಸಭಾ ಚುನಾವಣೆಗಳಿಗೆ
ಒಂದು ದಿಕ್ಸೂಚಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲೂ ವಿಶೇಷವಾಗಿ ಅನಿಲ್ ಕುಮಾರ್ ಅಂತ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿ ಇವತ್ತು ಹಿಂದಿನ ಬಾರಿ ಏನು ಸೋತಿದ್ರು ಮತ್ತೆ ಇಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ. ನಗರಸಭೆ ಸದಸ್ಯ ರಮೇಶ್ ಮಾತನಾಡಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೆಲವು ರಾಷ್ಟ್ರೀಯ ಪಕ್ಷದ ಮುಖಂಡರು ಮತಕ್ಕಾಗಿ ಹಣದ ಆಮಿಷ ಒಡ್ಡಿ ದೇವರ ಮೇಲೆ ಪ್ರಮಾಣ ಮಾಡಿ ಒತ್ತಾಯ ಮಾಡಿದರು. ಆದರೆ ಅವು ಇಲ್ಲಿ ಕೆಲಸ ಮಾಡಿಲ್ಲ. ಪ್ರಾಮಾಣಿಕತೆ ನಿಷ್ಠೆ ಮಾತ್ರ ರಾಜಕೀಯದಲ್ಲಿ ಉಳಿಯಲು ಸಾಧ್ಯವೆಂದರು. ಯಾವುದೇ ಹಣದ ಆಮಿಷಗೆ ಯಾರು ಓಟ್ ಕಾಂಗ್ರೆಸ್ ಪಕ್ಷದ ಆಮಿಷ ಮಾಡ್ಕೊಳ್ತೀರಾ? ಓಟ್ ಅನ್ನು ಚಲಾಯಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಿದ್ದಾರೆ. ಜಿಲ್ಲಾ ಮಂತ್ರಿಗಳೇ ಬಂದು ಆಮಿಷಗಳನ್ನು ಒಡ್ಡಿ ಆಣೆ ಪ್ರಮಾಣಗಳನ್ನು ಮಾಡಿಸಿ ಏನು ಹಣಕಾಸನ್ನು ಹಂಚಿ ಹೋಗಿದ್ರು ಅದ್ರ ಫಲಿತಾಂಶ ಈಗಾಗಲೇ ಜನ ತಿಳಿದಿದ್ದಾರೆ. ಇದೆಲ್ಲ ನಡೆಯಲ್ಲ. ಹಣ ಇನ್ನೊಂದು ಇವರು ಅದು ಏನೇನು ಹಣ ತೋರಿಸಿ ಇವತ್ತು ಜನರನ್ನು ಮರಳು ಮಾಡಕ್ಕೆ ಬಂದಿದ್ದಾರೆ ಅಥವಾ ಇವರು ಮಾಡಕ್ಕೆ ಹೊರಟಿದ್ದಾರೆ ಅವ್ರಿಗೆಲ್ಲ ಇದು ಬುದ್ಧಿ ಗುಣಪಾಠ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರಲ್ಲಿ ನಾವೆಲ್ಲ ಅರ್ಥ ಮಾಡ್ಕೋಬೋದು. ದೇವರುಗಳನ್ನ ಅಡ್ಡ ಇಟ್ಟಿದ್ದಾರೆ. ಅದಕ್ಕೆ ಪ್ರಮಾಣ ಆಣೆ ಪ್ರಮಾಣ ಇದು ಇದು ತಾವು ಯೋಚನೆ ಮಾಡಬೇಕು. ಅಲ್ಲಿ ಈಗ ಪ್ರಮಾಣ ಮಾಡಿದ್ಮೇಲೆ ಏನಾಗಿದೆ? ಇವತ್ತು ಫಲಿತಾಂಶ ಏನಾಗಿದೆ? ಇನ್ನು ಇದೇ ವೇಳೆ ನಗರಸಭೆ ಸದಸ್ಯ ಕಲೀಮುಲ್ಲಾ ಮಾತನಾಡಿ, ನಮ್ಮ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಅನಿಲ್ ಕುಮಾರ್ ಅವರಿಗೆ ಕೋಲಾರ, ಚಿಕ್ಕಬಳ್ಳಾಪುರದ ನಗರಸಭೆ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಹೆಚ್ಚಿನ ಮತಗಳನ್ನು ನೀಡುವುದರ ಮುಖಾಂತರ ಜಯಶೀಲರನ್ನಾಗಿ ಮಾಡಿ ಮೊಟ್ಟ ಮೊದಲಾಗಿ ನಮ್ಮ ಶಾಸಕರಾದ ಎಚ್ ಎನ್ ಶಿವಶಂಕರ ರೆಡ್ಡಿ ಹಾಗೂ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ಹಾಗೆ ಎರಡನೇ ಬಾರಿಗೆ ಅಧಿಕೃತ ಅಭ್ಯರ್ಥಿಯನ್ನಾಗಿ ಮಾಡಿದಂತಹ ಕೆಪಿಸಿಸಿ ಸದಸ್ಯ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಅಧಿಕೃತ ಅಭ್ಯರ್ಥಿಯಾಗಿ ನಮ್ಮ ಅನಿಲ್ ಕುಮಾರ್ ಅವರು ನಿಂತಿದ್ರು. ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆಯಿಂದ ನಗರಸಭೆ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಹೆಚ್ಚಿನ ಮತವನ್ನು ಕೊಟ್ಟು ಜಯಶೀಲ ಮಾಡಿದ್ದಾರೆ. ನಿಜವಾಗಲೂ ಅವರಿಗೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ನಮ್ಮ ನಾಯಕರಾದ ಶಿವಶಂಕರ ರೆಡ್ಡಿ ಅಣ್ಣ ಎಂ ಶಾಸಕರಾದಂಥ ಅವರ ವತಿಯಿಂದ ನಮ್ಮ ಎಲ್ಲ ಸದಸ್ಯರು ಮತ್ತು ಪಂಚಾಯತಿಯ ಅಭ್ಯರ್ಥಿಗಳಿಂದ ಅವ್ರಿಗೆ ನಾನು ಮೊದಲಾಗಿ ಅವ್ರಿಗೆ ಶುಭಾಶಯ ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ಅವ್ರಿಗೆ ಹಿನ್ನೆಡೆ ಲಾಸ್ಟ್ ಟೈಮ್ ನಾವು ಕೆಲವು ಲೋಪದೋಷದಿಂದ ಅವರು ಹಿಂದೆ ಸೋತಿದ್ದರು. ಆದರೂ ಸಹ ಈ ಸಲಿ ಮತ್ತೆ ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಕ್ಕೆ ನಾನು ನಮ್ಮ ಕೆಪಿಸಿಸಿಯ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಯ್ಯ ಅಣ್ಣ ಅವರು ಹಾಗೂ ಎಲ್ಲ ನಮ್ಮ ಗೌರವಾನ್ವಿತ ಎಲ್ಲ ಪಕ್ಷದ ಮುಖಂಡಗಳು ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಆ ವಿಚಾರದಲ್ಲಿ ಏನು ಇಲ್ಲಿ ಬಿ ಜೆ ಪಿ ಇದೆ, ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅಂತ ಅವರು ಹಣವನ್ನು ತಗೊಂಡು ಸೂಚಿಸಿದ್ರು. ಆ ಹಣ ಬಂದವನ್ನು ಇಡೀ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿಲ್ಲ. ಇಲ್ಲಿ ಯಾವುದೇ ಆಗಲಿ ಒಂದು ಮಾನವತೆ ಹಾಗೂ ಒಂದು ಒಳ್ಳೆಯ ಒಂದು ಕೆಲಸದ ಬಗ್ಗೆ ಗುರಿ ಇಟ್ಕೊಂಡಿಲ್ಲ. ವಿಜಯೋತ್ಸವದಲ್ಲಿ ನಗರಸಭೆ ಸದಸ್ಯರಾದ ಡಿ ಎನ್ ವೆಂಕಟರೆಡ್ಡಿ, ಅಮರನಾಥ್, ಆರ್ ಪಿ ಗೋಪಿನಾಥ್, ಮಂಜುಳಾ, ರಫೀಕ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬೆಂಗಳೂರು ಗ್ರಾಮಾಂತರ ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಎಸ್ ರವಿ ಭಾರಿ ಜಯಭೇರಿ ಸಾಧಿಸಿದ್ದಾರೆ. ಇದರ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಫಲಿತಾಂಶ ಬರುವ ಮುನ್ನಡೆ ಸಾಧಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಾಂಗ್ರೆಸ್ ಸಂಭ್ರಮಾಚರಣೆ ನಡೆಸಿದರು. ಕಾಂಗ್ರೆಸ್ ಪಕ್ಷಕ್ಕೆ ಜೈಕಾರ ಕೂಗಿದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. 700ಕ್ಕೂ ಹೆಚ್ಚು ಮತಗಳಿಂದ ಎಸ್ ರವಿ ಅವರು ಗೆಲುವು ಸಾಧಿಸಿದ್ದು ಪೂರ್ಣ ರಿಸಲ್ಟ್ ಬಂದರೆ ಇನ್ನೂ ಹೆಚ್ಚಿನ ಮತಗಳ ಸಂಖ್ಯೆ ಕೂಡ ಹೆಚ್ಚಲಿದೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನೇರವಾಗಿ ನನ್ನನ್ನು ಸೋಲಿಸಲು ಅಖಾಡಕ್ಕೆ ಇಳಿದಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ಈ ಚುನಾವಣೆಯಲ್ಲಿ ಮದ್ದು ಗುಂಡುಗಳು ಬಳಕೆಯಾಗಿರುವುದು ನಿಜ. ನಮ್ಮ ಕಾಂಗ್ರೆಸ್ ನಾಯಕರು ಮುಖಂಡರ ಒಗ್ಗಟ್ಟಿನ ಫಲವಾಗಿ ಮದ್ದು ಗುಂಡುಗಳ ದಾಳಿಯನ್ನು ಕಾಂಗ್ರೆಸ್ ಎದುರಿಸಿದ್ದಾರೆ. ಕುಮಾರಸ್ವಾಮಿಯ ರಣತಂತ್ರ ಇಲ್ಲಿ ಫಲಿಸಿಲ್ಲ. ನಮ್ಮ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ನಾಯಕರಿಗೆ ಸದಾ ಚಿರಋಣಿ ಅಂತ ಎಸ್ ರವಿ ತಿಳಿಸಿದ್ದಾರೆ.
ಗುರುಮೂರ್ತಿ, ಅಮೋಘ ಟಿವಿ, ರಾಮನಗರ. ಎಸ್ಎನ್ಎಸ್ಟಿ ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.